नमस्ते फ्रेंड्स, वेलकम टू अवर चैनल अम्मू विलाग इन मैसूर। एलू चेना अंत भावस्तनी। इतना बुधवार लगू आलि बेगे वो वीडियो बंद वरमहालक्ष्मी कलसान प्रतिष्ठापने के टाइम अंत लग्न अंत अद संबंध वीडियो बिटी एलू नोड़ी एलू इष्ट आगे अंदकती इवतु मत वीडियो निम्बे बरता है। इूड़ा रिक्वेस्ट वीडियो लता पूजारी अवरु सिरसी तुम चेनाे कमेंट्स मत और अभिप्राय कूड़ा व्यक्तपड़े और नन के वास्तु टिप्स चिक चिखदे अरे मन के सणदे ना तपा होती आ सणदा वो तपु नम अभिवृद्धियों कुंठित माते कूड़ा हाउ अंत अंत वो सरल मन बेसिक टिप्स वास्तु टिप्स निम्बे वारे वे अरे वारे वो दिन निम्बे बे फस्ट ना तरता गडियार मन गडियार बेके बेकु नम्म समय समय तिळ्कोळ्ळोदिक्कू कूड़ा गडियार मन बेके बेकल्वा गडियार याव स्थळदल्लि इडबेकु अन्नोदन्न निम्म मुंदे हेळ्तीनि। अदक्कू मुंचितवागि यारु नन्न वीडियोन फस्ट टाइम नोड्ता इद्दीरो अंतवरु मरेयद हागे सब्स्क्राइब माड्कोळ्ळि पक्कदल्ले बरुवंत बेल बटन प्रेस माडि लाइक माडि शेर माडि हागू निम्म अभिप्रायगळन्नु सह कमेंट बॉक्स अल्लि कमेंट माडि। स्नेहितरे वास्तु ಕೆಲವು ನಾಲ್ಕು ಮೂಲೆ ಅಟ್ಲೀಸ್ಟ್ ನಾವು ಒಂದೊಂದು ಸಣ್ಣ ಪುಟ್ಟ ಕರೆಕ್ಷನ್ ಮಾಡ್ಕೊಂಡ್ರು ಕೂಡ ತುಂಬಾ ತುಂಬಾನೇ ಒಂದು ವೈಬ್ರೇಷನ್ ಕೊಡುತ್ತೆ ಖಂಡಿತ। ನಾನಂತೂ ತುಂಬಾ ನಂಬ್ತೀನಿ ವಾಸ್ತುನ ಮನೆಯಲ್ಲಿ ಇದ್ದಷ್ಟು ದಿನ ಕೆಲವು ವಸ್ತುಗಳಿಂದನೂ ಕೂಡ ಮನೆಯಲ್ಲಿ ಒಂದು ಅಭಿವೃದ್ಧಿಯ ಕಡೆ ಏರುಪೇರಾಗೋದು ಕೂಡ ಸತ್ಯ। ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಳುವಂತದ್ದನ್ನ ನಿಮ್ಮ ಮುಂದೆ ಹೇಳ್ತೀನಿ। ಗಡಿಯಾರ ಗಡಿಯಾರನ ನಾವು ಶನಿ ಗ್ರಹಕ್ಕೆ ಹೋಲಿಸ್ತೀವಿ ಶನಿಗ್ರಹ ಕ್ಕೆ ಹೋಲಿಸ್ತೀವಿ। ಗಡಿಯಾರನ ಒಂದು ಪರ್ಫೆಕ್ಟ್ ಆಗಿ ಒಂದು ಜಾಗದಲ್ಲಿ ಇಡಬೇಕು। ಆ ಜಾಗ ಯಾವುದು ಯಾವ ಗೋಡೆಗೆ ನಾವು ಗಡಿಯಾರನ ಹಾಕಬೇಕು। ಗಡಿಯಾರ ಎಲ್ಲಿ ಬೇಕಲ್ಲಿ ಇಟ್ಕೊಳ್ಳಿಕ್ಕೆ ಹೋಗಬಾರದು। ಎಲ್ಲಿ ಬೇಕಲ್ಲಿ ಶೋಗೋಸ್ಕರ ಇಡೋದು ಇಂತದಲ್ಲ ಅದು ಒಂದು ಶಕ್ತಿ ಇರುತ್ತೆ। ಶನಿಗ್ರಹ ಅಂದ ತಕ್ಷಣ ನಿಮಗೆ ಅನಿಸುತ್ತೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡುವ ಒಂದು ಗ್ರಹ ಅಂತನೇ ನಾವು ಅನ್ಕೋತೀವಿ ಶನಿಗ್ರಹ। ಗಡಿಯಾರಕ್ಕೆ ಶನಿಗ್ರಹಕ್ಕೆ ಹೋಲಿಸಿದ ಮೇಲೆ ಕೆಲವು ಒಂದು ನಿಯಮಬದ್ಧವಾಗಿ ಇಡುವಂತ ಜಾಗನು ಹಾಗೆ ಇರುತ್ತೆ। ನಾನು ನಿಮಗೆ ಹೇಳ್ತೀನಿ ಗಡಿಯಾರನ ಯಾವುದೇ ಕಾರಣಕ್ಕೂ ಕೆಲವರು ಮುಖ್ಯ ದ್ವಾರದ ಎದುರುಗಿನ ಗೋಡೆಗೆನೆ ಹಾಕಿಬಿಟ್ಟಿರ್ತಾರೆ। ಮನೆಗೆ ಬಂದ ತಕ್ಷಣ ಗಡಿಯಾರ ಕಾಣಿಸೋ ತರ ಇದು ಮಾಡಬಾರದು। ಹಾಗೆ ಮತ್ತೆ ನಾವು ಓಡಾಡುವಂತ ಮುಖ್ಯ ದ್ವಾರ ಆಗಲಿ ಇಲ್ಲ ರೂಮ್ಗಳು ಒಂದು ಅಡಿಗೆ ಮನೆಗೆ ಹೋಗುವಂತ ಒಂದು ಬಾಗಿಲು ಬರುತ್ತಲ್ಲ ಆ ಬಾಗಿಲು ಮೇಲೂ ಕೂಡ ಒಸ್ತಿಲ ಮೇಲೆ ಈಗ ನೋಡಿ ಡೋರ್ ಇದೆಯಲ್ಲ ಆ ಮೇಲ್ಗಡೆ ಯಾವುದೇ ಕಾರಣಕ್ಕೂ ಕೂಡ ಗಡಿಯಾರಗಳನ್ನು ಹಾಕಬಾರದು। ಯಾವುದು ಒಂದು ಸರಿಯಾದ ಜಾಗ ಅಂದ್ರೆ ಸ್ನೇಹಿತರೆ ನಾನು ಎರಡು ಬಾಗಿಲಿಗೆ ಸಂಬಂಧಪಟ್ಟಂತೆ ಹೇಳ್ತೀನಿ। ಮುಖ್ಯ ದ್ವಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ನಿಮ್ಮ ಊರುಗಳಿಗೆ ನೀವು ದಿಕ್ಕನ್ನು ಅನ್ವಯಿಸಿಕೊಂಡು ನೀವು ಕರೆಕ್ಟ್ ಗೋಡೆಗೆ ಹಾಕಳಿ। ಅಂದ್ರೆ ಈಗ ನಮಗೆ ಇಲ್ಲಿ ನನಗೆ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಬರುತ್ತೆ ನೀವು ಅದೇ ತರ ನಿಮ್ಮ ಒಂದು ಜಾಗಕ್ಕೆ ಅನುಗುಣವಾಗಿ ನೀವು ಅದನ್ನ ನೋಡಿಕೊಂಡು ನೀವು ಗೋಡೆನ ಲೆಕ್ಕ ಹಾಕೊಂಡು ನೀವು ಹಾಕೋಬೇಕಾಗುತ್ತೆ। ನೋಡಿ ಪೂರ್ವಾಭಿಮುಖವಾಗಿರುವಂಥ ಮುಖ್ಯ ದ್ವಾರ ಅಂದ್ಕೊಳ್ಳಿ। ಪೂರ್ವ ಬಾಗಿಲು ಇರುವಂಥದ್ದು ಸೂರ್ಯನ ಬಾಗಿಲು ಅಂತಾನೆ ಹೇಳ್ತೀವಿ। ಪೂರ್ವ ಬಾಗಿಲಿಂದ ಯಾವೆಲ್ಲ ವಾಲ್ಗೆ ಅಂದರೆ ಗೋಡೆಗೆ ನಾವು ಕ್ಲಾಕನ್ನು ಗಡಿಯಾರನ ಹಾಕಬೇಕು ಅಂದರೆ ಸ್ನೇಹಿತರೆ ನಾನು ಎರಡು ಬಾಗಿಲಿಗೆ ಸಂಬಂಧಪಟ್ಟಂತೆ ಹೇಳ್ತೀನಿ ಅದನ್ನು ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ಅನ್ಕೋತೀನಿ। ಈಗ ಎಲ್ಲರ ಮನೆ ಆದಷ್ಟು ಸೂರ್ಯನ ಬಾಗಿಲಿರುತ್ತೆ ಅಂದರೆ ಪೂರ್ವಕ್ಕೆ ಬಾಗಿಲಿರುತ್ತೆ ಅವು ಒಳಗೆ ಬಂದ ತಕ್ಷಣ ನಮಗೆ ಪೂರ್ವದ ಬಾಗಿಲಿಗೆ ಆಪೋಸಿಟ್ ಪಶ್ಚಿಮದ ಗೋಡೆ ಇರುತ್ತಲ್ವಾ ಯಾವಾಗಲೂ ಪೂರ್ವದ ಗೋಡೆಗೆ ನೀವು ಪೂರ್ವಕ್ಕೆ ಇರುವಂಥ ಗೋಡೆಗೆ ಗಡಿಯಾರನ ಹಾಕಿದ್ರೆ ಒಳ್ಳೆಯ ಒಂದು ಜಾಗ ಆಗಿರುತ್ತೆ। ಹಾಗೆ ಉತ್ತರದ ಗೋಡೆಗೂ ಕೂಡ ಗಡಿಯಾರನ ಹಾಕೋಬಹುದು।
ಬಾಗಿಲು ನೇರವಾಗಿ ಹಾಕಬೇಡಿ ಮತ್ತು ಹೊಸ್ತಿಲ ಮೇಲೆ ಯಾವುದೇ ಕಾರಣಕ್ಕೂ ಗಡಿಯಾರನ ಇಡಬೇಡಿ. ಇಲ್ಲಿ ಎರಡೇ ಮುಖ್ಯವಾಗಿ ಪೂರ್ವದ ಗೋಡೆಗೆ ಹಾಕಬೇಕು ಇಲ್ಲ ಉತ್ತರದ ಗೋಡೆಗೆ ಗಡಿಯಾರ ಇರಬೇಕು. ಈಗ ಹೊಸ್ತಿಲಿರುತ್ತೆ ಅಂದರೆ ಈ ಸೈಡಲ್ಲಿ ಹಾಕಿ ಗಡಿಯಾರನ, ಪೂರ್ವದಲ್ಲಿರುತ್ತೆ ಅಂತಂದರೆ ಪೂರ್ವದ ಬಾಗಿಲು ಇದು ಅಂದರೆ ಈ ಥರ ಇಲ್ಲಿಗೆ ಇಲ್ಲಿಗೆ ಆಗೋ ಥರ ಇಂಥ ಗೋಡೆಗಳಿಗೆ ನೀವು ಗಡಿಯಾರನ ಹಾಕ್ಕೊಳ್ಳಿ. ಅಂದರೆ ಗಡಿಯಾರ ಯಾವಾಗಲೂ ಕೂಡ ಪೂರ್ವದ ಗೋಡೆಯಲ್ಲಿರಬೇಕು, ಗಡಿಯಾರದ ಮುಖ ಪಶ್ಚಿಮ ನೋಡೋ ಥರ ಇರಬೇಕು, ಇಲ್ಲ ದಕ್ಷಿಣ ನೋಡೋ ಥರ. ಉತ್ತರದ ಗೋಡೆಯಲ್ಲಿ ನೀವು ಹಾಕಿದ್ರೆ ಅದು ದಕ್ಷಿಣಕ್ಕೆ ತಿರುಗಿರುತ್ತೆ. ಇಷ್ಟನ್ನ ಅರ್ಥ ಮಾಡ್ಕೊಳ್ಳಿ, ಉತ್ತರದ ಗೋಡೆ ಇಲ್ಲ ಪೂರ್ವದ ಗೋಡೆಗೆ ನೀವು ಹಾಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಮುಖ್ಯ ದ್ವಾರದ ಎದುರುಗಿನ ಗೋಡೆಗೆ ಗಡಿಯಾರನ ಹಾಕಬೇಡಿ. ನೀವು ಮನೆಗೆ ಬಂದ ತಕ್ಷಣ ಗಡಿಯಾರ ನೋಡೋದಾಗಲಿ, ಮನೆಯಿಂದ ಆಚೆ ಹೋಗಬೇಕಾದ್ರೆ ನಿಮ್ಮ ಬೆನ್ನನ್ನು ತೋರಿಸಿ ನೀವು ಗಡಿಯಾರಕ್ಕೆ ಹೋಗಬಾರ್ದು. ಶನಿದೇವ ದೇವಸ್ಥಾನಕ್ಕೆ ಹೋಗ್ತೀರಾ, ನಾವಲ್ಲಿ ಶನಿದೇವ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮಾಡಿ ನಾವು ಕೆಳಗಡೆ ನಮಸ್ಕಾರನೂ ಕೂಡ ಮಾಡಲ್ಲ, ಹಿಂದೆ ಹಿಂದೆ ಹೋಗಿ ಆಚೆ ಹೋಗ್ತೀವಿ. ಯಾವಾಗಲೂ ನಮ್ಮ ಬೆನ್ನನ್ನು ಶನಿದೇವರಿಗೆ ತೋರಿಸ್ಬಾರ್ದು ಅಂತೇಳಿ. ಹಾಗೆ ಶನಿ ಗ್ರಹಕ್ಕೆ ನಾವು ಗಡಿಯಾರನ ಹೋಲಿಸಿದಾಗ ನಾವು ಪ್ರತಿದಿನ ನಾವೇನಾದರೂ ಮುಖ್ಯ ದ್ವಾರದ ಎದುರು ನೀವು ಹಾಕ್ತು ನೀವು ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ನೀವು ಬೆನ್ನು ತೋರಿಸೇ ಹೋಗಬೇಕಾಗುತ್ತೆ. ಮನೆಯಿಂದ ಬಂದ ತಕ್ಷಣ ಗಡಿಯಾರನೇ ನೋಡಬೇಕಾಗುತ್ತೆ. ಆದ್ದರಿಂದ ಎದುರಿಗೂ ಕೂಡ ಹಾಕೋಬೇಡಿ, ಉತ್ತರದ ಗೋಡೆಗೆ ಬಾಗಿಲಿನ ಪಕ್ಕಕ್ಕೆ ಹಾಕಿ ಇಲ್ಲ ಪೂರ್ವದ ಗೋಡೆಗೆ ಹಾಕಿ. ಇವೆರಡೇ ಸರಿಯಾದ ಗಡಿಯಾರ ಇಟ್ಕೊಳ್ಳೋದಕ್ಕೆ ಸರಿಯಾದ ಒಂದು ಸ್ಥಳಗಳಾಗಿರುತ್ತೆ, ಉತ್ತರದ ಗೋಡೆ ಪೂರ್ವದ ಗೋಡೆ. ಹೀಗೆ ಸಿಂಪಲ್ಲಾಗಿ ಸರಳವಾಗಿ ಕೆಲವು ನಿಯಮಬದ್ಧವಾಗಿ ವಾಸ್ತು ಟಿಪ್ಸ್ನ ನಾವು ಯಾವ ರೀತಿ ನಾವು ಸರಿಪಡಿಸ್ಕೋಬಹುದು ಅಂತ ವಾರಕ್ಕೆ ಒಮ್ಮೆ ಒಂದು ದಿನ ವಾಸ್ತು ಟಿಪ್ಸ್ ನಿಮ್ಮ ಮುಂದೆ ನಾನು ತರ್ತೀನಿ. ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಹಾಗೆ ವಿಡಿಯೋಗಳನ್ನ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಾರಕ್ಕೆ ಒಮ್ಮೆ ಬರುತ್ತೆ ವಾಸ್ತು ಟಿಪ್ಸು, ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗುವಂಥ ಟಿಪ್ಸ್ನೇ ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ. ನನ್ನೆಲ್ಲ ಸಮಸ್ತ ಸ್ನೇಹಿತರಿಗೂ ಮತ್ತೊಮ್ಮೆ ನಾನು ನಮಸ್ತೆ.